ಸೋಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿರಜ್ ವಿ ಫೈರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋಲಿ ತುಂಬ ಅಪ್ಡೇಟ್ಸ್ ಇದೆ, ಅದಕ್ಕೆ ನಾವು ವೀಡಿಯೋ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಇವತ್ತಿನ ಅಪ್ಡೇಟಲ್ಲಿ ಏನೇನು ಇದೆ ಅಂದರೆ ಗೈಸ್, ನಿಮಗೆ ಈ ರಂಪೇಜ್ 3.0 ಬಂಡರ್ಸ್ನ ತಿಳಿಸ್ಕೊಡ್ತೀನಿ, ಫುಲ್ ರಿವ್ಯೂ ಮಾಡ್ತೀನಿ. ಲಾಸ್ಟ್ ವೀಡಿಯೋಲಿ ಬರೀ ಇಮೇಜ್ ಅಷ್ಟೇ ತೋರಿಸಿದೆ, ಇವತ್ತಿನ ವೀಡಿಯೋದಲ್ಲಿ ಬಂಡರ್ಸ್ನ ರಿವ್ಯೂ ಮಾಡಿ ತಿಳಿಸ್ಕೊಡ್ತೀನಿ. ಮತ್ತು ಗೈಸ್, ನೆಕ್ಸ್ಟ್ ಓಪನ್ ರಾಯಲ್ ಬರ್ತಾ ಇದೆ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಗೈಸ್. ಮತ್ತು ಜರ್ಸಿ ರಾಯಲ್ ಅಂತ ಬರ್ತಾ ಇದೆ ಇವೆಂಟು, ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ವೀಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕೆ ವೀಡಿಯೋ ಸ್ಕಿಪ್ ಮಾಡೋಕೆ ಹೋಗಬೇಡಿ ಗೈಸ್. ಮತ್ತು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಚೆನ್ನಾಗಿ ಹೊಸಬರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ್ರ ಬಳಿ ಕೂಡ ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇಷ್ಟು ಮಧ್ಯೆ ಸಾಕು, ನಮ್ಮ ವಿರೇಶ್ ವಿ ಫೈರ್ ಫ್ಯಾಮಿಲಿಗೆ ಜಾಯ್ನ್ ಆಗ್ತೀರಾ. ಮತ್ತು ಬನ್ನಿ ಗೈಸ್, ವೀಡಿಯೋ ಸ್ಟಾರ್ಟ್ ಮಾಡೋಣಂತೆ. ಸೊ ಫ್ರೆಂಡ್ಸ್, ಈಗ ಫಸ್ಟ್ ನಿಮಗೆ ಓಪನ್ ರಾಯಲ್ ಏನೇನು ಫೋರ್ ಗನ್ನ ಸ್ಕಿನ್ ತೋರಿಸ್ತೀನಿ. ಏನೇನು ಫೋರ್ ಗನ್ ಸ್ಕಿನ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ, ನನಗೂ ಕೂಡ ಇಷ್ಟ ಆಗಿಲ್ಲ ಏನೇನು ಫೋರ್ ಗನ್ ಸ್ಕಿನ್ನು. ಇದರ ಆ್ಯನಿಮೇಷನ್ ಪಿಂಕ್ ಅಂದರಿದೆ, ಇದರ ಆ್ಯನಿಮೇಷನ್ ಹೆಂಗಿದೆ ಗೈಸ್ ಅಂದರೆ, ಗೈಸ್ ನಿಮಗೆ ವಿಂಟರ್ಲ್ಯಾಂಡ್ ಏಕೆ ಇದೆಲ್ಲ ವೈಟ್ ಕಲರ್ ಆ್ಯನಿಮೇಷನ್ ಇದೆ, ಅದೇ ಥರ ಇದು ಪಿಂಕ್ ಕಲರ್ ಆ್ಯನಿಮೇಷನ್ ಇದೆ ಅಷ್ಟೇ ಗೈಸ್. ಮತ್ತು ಇದು ಆಟ್ರಿಬ್ಯೂಟ್ಸ್ ನೋಡ್ಬೋದು, ಡಬಲ್ ಡ್ಯಾಮೇಜು, ಸಿಂಗಲ್ ರೇಟ್ ಆಫ್ ಫೈರು, ರಿಲೋಡ್ ಸ್ಪೀಡ್ ಮೈನಸ್ ಅಂತ ಕೊಟ್ಟವ್ರೆ. ಬಟ್ ಗೈಸ್, ಇದು ಕನ್ಫರ್ಮ್ ಆಗಿಲ್ಲ ಗೈಸ್, ಇವ್ರು ಕೂಡ ಚೇಂಜ್ ಆದರೂ ಆಗ್ಬೋದು. ಸೊ ನೋಡೋಣ ಅಂತ ಓಪನ್ ರಾಯಲ್ ಬಂದ ತಕ್ಷಣ ಗೊತ್ತಾಗೋದು ಆಟ್ರಿಬ್ಯೂಟ್ಸು. ಬಟ್ ಇದೇ ಗೈಸ್ 100% ಕನ್ಫರ್ಮ್ ಆಗಿದೆ ಗನ್ ಸ್ಕಿನ್ ಇದೆ, 100% ಬರುತ್ತೆ ಏನೇನು ಫುಲ್ ಗನ್ ಸ್ಕಿನ್ ನೆಕ್ಸ್ಟ್ ಓಪನ್ ರಾಯಲಲ್ಲಿ. ಮತ್ತು ಗೈಸ್, ನೆಕ್ಸ್ಟ್ ಸೀಸನ್ ನಿಮಗೆ ಕ್ಲಚ್ ಕೋಡ್ ರ್ಯಾಂಕು ಸೀಸನ್ 7ನಲ್ಲಿ ನಿಮಗೆ ಕ್ಲಚ್ ಕೋಡಲ್ಲಿ ಗ್ರ್ಯಾಮ್ ಮಾಸ್ಟರ್ ತರ್ತಾರೆ ನೋಡ್ಬೋದು. ಗ್ರ್ಯಾಮ್ ಮಾಸ್ಟರ್ನ ಕೂಡ ಆ್ಯಡ್ ಮಾಡಿದ್ದಾರೆ. ಇದು OP27 ಅಪ್ಡೇಟ್ಗೆ ಆ್ಯಡ್ ಆಗಬೇಕಿತ್ತು, ಬಟ್ OP28 ಅಪ್ಡೇಟ್ ಅಷ್ಟೇ ನನಗೆ ನೋಡೋಕ್ಕೆ ಸಿಗುತ್ತೆ. ಸೊ ಗೈಸ್, ಇದು ಕೂಡ ನಿಮಗೆ ಖುಷಿಯಾಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಲಾಸ್ಟ್ ಇಯರ್ಗೆ ಅಷ್ಟೇ ಇತ್ತು ಗೈಸ್, ಈ ಸಲ ಗ್ರ್ಯಾಮ್ ಮಾಸ್ಟರ್ ಕೂಡ ತಂದಿದ್ದಾರೆ ಕ್ಲಚ್ ಕೋಡ್ ರ್ಯಾಂಕಲ್ಲಿ. ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ, ಯಾರು ಗ್ರ್ಯಾಮ್ ಮಾಸ್ಟರ್ಗೆ ಹೋಗಬೇಕು ಅನ್ಕೊಂಡು ಲೇಡಿ ಕಮೆಂಟ್ ತಿಳಿಸಿ. ಮತ್ತು ಗೈಸ್, ಈಗ ನೆಕ್ಸ್ಟ್ ಅಪ್ಡೇಟ್ ಕರೆ ಹೋಗೋಣಂತೆ. ನೆಕ್ಸ್ಟ್ ಅಪ್ಡೇಟ್ ಏನಂದರೆ ಗೈಸ್, ನಿಮಗೆ ಡೈಮಂಡ್ ರೋಲಲ್ಲಿ ಬಂಡರ್ಸ್ ತರ್ತಾರೆ. ಬಂಡರ್ಸು ಸ್ವಲ್ಪ ಚೇಂಜ್ ಮಾಡಿದ್ದಾರೆ, ಈಗ ನೋಡ್ಬೋದು ಗೈಸ್ ವೈಟ್ ಕಲರು ಸಿಲ್ವರ್ ಕಲರ್ ಮಿಕ್ಸಿಂಗ್ ಇದೆ. ಇದು ಕೂಡ ಚೆನ್ನಾಗಿದೆ ಗೈಸ್, ಮೇಲ್ ಬಂಡಲ್ ಇದು. ಮತ್ತು ನಿಮಗೆ ಫಿಮೇಲ್ ಬಂಡಲ್ ತೋರಿಸ್ತೀನಿ, ಫಿಮೇಲ್ ಬಂಡಲ್ ಕೂಡ ಚೆನ್ನಾಗಿದೆ. ಈಗ ಫಸ್ಟ್ ನಿಮಗೆ ಮೇಲ್ ಬಂಡಲ್ ಹೇಗೆ ಅನ್ಸೋದು ಲೇಡಿ ಕಮೆಂಟ್ ತಿಳಿಸೋದನ್ನ ಮರಿಬೇಡಿ. ಈಗ ನೆಕ್ಸ್ಟ್ ಗೈಸ್, ನಿಮಗೆ ಫಿಮೇಲ್ ಬಂಡಲ್ ತೋರಿಸ್ತೀನಿ, ಫಿಮೇಲ್ ಬಂಡಲ್ ಯಾವ ರೀತಿ ಇದೆ ಅಂತ ಅಲ್ಲಿ ನೋಡ್ಬೋದು ಗೈಸ್. ಇದು ಕೂಡ ಚೆನ್ನಾಗಿದೆ, ಮೇಲ್ ಬಂಡಲ್ಗಿಂತ ಫಿಮೇಲ್ ಬಂಡಲೇ ಜಾಸ್ತಿ ಚೆನ್ನಾಗಿರೋದು. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಲೇಡಿ ಕಮೆಂಟ್ ತಿಳಿಸೋದನ್ನ ಮರಿಬೇಡಿ ಗೈಸ್. ಸೊ ಗೈಸ್, ಈಗ ನೆಕ್ಸ್ಟ್ ಟಾಪ್ಅಪ್ ಇವೆಂಟಿಗೆ ಹೋಗೋಣಂತೆ. ಟಾಪ್ಅಪ್ ಇವೆಂಟಲ್ಲಿ ಲೋವರ್ ಸ್ಕಿನ್ ತರೋ ಚಾನ್ಸಸ್ ಇಂಡಿಯನ್ ಸರ್ವ್ಗೆ ಜಾಸ್ತಿ ಇದೆ. ಸ್ವಲ್ಪ ಲೀಕ್ಸ್ ಪಕ್ಕರ ಹೇಳ್ತಾ ಇದ್ದೀನಿ, ಇದು ಕನ್ಫರ್ಮ್ ಆಗಿಲ್ಲ ಗೈಸ್ ಇಂಡಿಯನ್ ಸರ್ವ್ ಬರೋಕೆ. ಇದಾದರೂ ಬರ್ಬೋದು, ಇನ್ನೊಂದು ಗ್ಲೋವರ್ ಸ್ಕಿನ್ ಯಾವುದು 100% ಬರೋದು ಅಂತ ಅನ್ಕೊಂಡಿದ್ದೀನಿ. ಇದು ಯಾವ್ದಾದ್ರು ಒಬ್ಬ ಇವೆಂಟಲ್ಲಿ ತರೋ ಚಾನ್ಸಸ್ ಜಾಸ್ತಿ ಇದೆ ಆಯ್ತಾ ಗೈಸ್. ಈ ಗ್ಲೋವರ್ ಸ್ಕಿನ್ನು ನಿಮ್ಗೆ ಇಷ್ಟ ಆಯ್ತಲ್ಲ ಅಂತ ತಳಿರೆ ಕಮೆಂಟ್ ತಿಳಿಸಿ. ಇದು ಲಾಸ್ಟ್ ವೀಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ ಈ ಗ್ಲೋವರ್ ಸ್ಕಿನ್ ಬಗ್ಗೆ. ಸೊ ನಾನು ನೆಕ್ಸ್ಟ್ ಟಾಪ್ಅಪ್ ಇವೆಂಟಲ್ಲಿ ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಸ್ವಲ್ಪ ಲೀಕ್ಸ್ ಪ್ರಕಾರ ಹೇಳ್ತಾರೆ ನೆಕ್ಸ್ಟ್ ಟಾಪ್ಅಪ್ ಇವೆಂಟಲ್ಲಿ ಬರುತ್ತಂತ. ಬಟ್ ನೀವು ವೇಟ್ ಮಾಡಿ ನೋಡೋಣಂತೆ ನೆಕ್ಸ್ಟ್ ಟಾಪ್ಅಪ್ ಇವೆಂಟಲ್ಲಿ ಬರ್ತಾ ಇಲ್ವಾ ಅಂತ ಗೈಸ್. ಈಗ ನೆಕ್ಸ್ಟ್ ಬ್ಲೇಕರ್ ಹೋಗೋಣ ಗೈಸ್, ಇನ್ನೊಂದು ಮಿನಿ ಗ್ಲೋವರ್ ಸ್ಕಿನ್ ತೋರಿಸ್ತೀನಿ. ಇದು ಕೂಡ ಚೆನ್ನಾಗಿದೆ ಗೈಸ್, ಇಲ್ಲಿ ನೋಡ್ಬೋದು. ಇದು ಕೂಡ ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ. ಬಟ್ ಇದು ಟಾಪ್ಅಪ್ ಇವೆಂಟಲ್ಲಿ ಬರೋಲ್ಲ ಅನ್ಸುತ್ತೆ, ಯಾವ್ದಾದ್ರು ಒಬ್ಬ ಇವೆಂಟಲ್ಲಿ ಬರ್ಬೋದು. ಸೊ ತುಂಬ ಲೆಜೆಂಡ್ರಿ ಗನ್ ಸ್ಕಿನ್ ಗ್ಲೋವರ್ ಸ್ಕಿನ್ ಇದು, ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಈ ಗ್ಲೋವರ್ ಸ್ಕಿನ್ನು. ಸೊ ಹೇಗೆ ಅನ್ಸುತ್ತೆ ಎಡೆ ಕಮೆಂಟ್ ತಿಳಿಸಿ ಗೈಸ್, ಈ ಗ್ಲೋವರ್ ಸ್ಕಿನ್ ನಿಮ್ಗೆ ಇಷ್ಟ ಆಗಿರೋ ಇಲ್ವಾ ಅಂತ. ಇದು ಕೂಡ ಚೆನ್ನಾಗಿದೆ, ಬಟ್ ಇದು ಒಬ್ಬ ಇವೆಂಟಲ್ಲಿ ತರ್ತಾರೆ ಅಂತ ಹೇಳ್ತಾರೆ. ನೋಡೋಣ ಡೈಮಂಡ್ ರಾಯಲ್ ಟಾಪ್ಅಪ್ ಇವೆಂಟಲ್ಲಿ ಕೂಡ ತರ್ಬೋದು. ಮತ್ತು ಇನ್ನೊಂದು ಹೊಸದಾಗಿ ಮೂಡ್ ಬರ್ತಾ ಇದೆ ಗೈಸ್ ಅಂದ್ರೆ, ಒಂದು ಹೊಸ ಮ್ಯಾಪು. ಇದರಲ್ಲಿ ನಿಮ್ಮ ಟೀಮ್ಮೇಟ್ಸ್ನ ನೀವು ಹೊಡೆದ್ಬಿಟ್ಟು ನೀವೇ ಎನ್ಮಿನ ರಿವೈವ್ ಮಾಡ್ಬೋದು, ಟೀಮ್ಮೇಟ್ಸ್ ಎಲ್ಲ ಎನ್ಮಿನ. ಸೊ ಗೈಸ್ ನೋಡ್ಬೋದು, ಇಲ್ಲಿ ನಿಮ್ಮ ಟೀಮ್ಮೇಟ್ನ ರಿವೈವ್ ಮಾಡಿದ ತಕ್ಷಣ ರಿವೈವ್ ಆಗ್ತಾ ಇರಲ್ಲ, ಅದೇ ಥರ ನೀವು ಎನ್ಮಿನ ಹೊಡೆದ್ಬಿಟ್ಟು ರಿವೈವ್ ಮಾಡ್ಬೋದು. ಇದು ಸ್ವಲ್ಪ ಫನ್ನಿ ಆಗಿರ್ಬೋದು ಅಂತ ಅನಿಸುತ್ತೆ, ನನಗೊಂದು ಇಷ್ಟ ಆಯಿತು ಇದು ಮೂಮೆಂಟು. ಸೊ ಎನ್ಮಿನ ಹೊಡೆದ್ಬಿಟ್ಟು ನಾವೇ ರಿವೈವ್ ಮಾಡೋದಂತ ಇದು ಚೆನ್ನಾಗಿದೆ ಗೈಸ್. ಇದು ಹೊಸದಾಗಿ ಸಪ್ರೇಟ್ ಮೂಡ್ ಬರ್ತಾ ಇದೆ, OP28 ಅಬೌಟ್ ಆದ ತಕ್ಷಣ ಬರುತ್ತೆ ನೋಡೋಕ್ಕೆ. ಸೊ ಗೈಸ್, ಅದನ್ನು ಕೂಡ ಚೆನ್ನಾಗಿ ಅನಿಸ್ತು ನನಗಂತರೂ. ಮತ್ತೆ ಗೈಸ್, ಈಗ ನೆಕ್ಸ್ಟ್ ಕಾರ್ ಸ್ಕಿನ್ಸ್ ಬರುತ್ತಂತ ಹೇಳ್ತಾರೆ, ಬಟ್ ನನ್ನ ಪ್ರಕಾರ ಬರಲ್ಲ ಅನಿಸುತ್ತೆ ಗೈಸ್, ಸ್ವಲ್ಪ ಲೀಕ್ಸ್ ಪ್ರಕಾರ ಹೇಳ್ತಾ ಇದ್ದೀನಿ. ಸೊ ಗೈಸ್, ಇದು ತುಂಬ ವೈರಲ್ ಆಗ್ತಿದೆ, ಕಾರ್ ಸ್ಕಿನ್ ಬರುತ್ತೆ ಬರುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಬಟ್ ಬಂದರೂ ಬರ್ಬೋದು, ನನ್ನ ಪ್ರಕಾರ ಬರೋದು ಡೌಟ್ ಅನಿಸುತ್ತೆ. ನೋಡ್ಬೋದು ಗೈಸ್ ಕಾರ್ ಸ್ಕಿನ್ ಯಾವ ರೀತಿ ಇದೆ ಅಂತ. ಇದು ಕೂಡ ನನಗೆ ಚೆನ್ನಾಗಿ ಅನಿಸ್ತು, ಬಟ್ ಬಂದರೆ ಕೂಡ ಒಳ್ಳೆಯದಾಗುತ್ತೆ. ಗೈಸ್ ನೋಡೋಣ ಅಂತ ಇನ್ನೊಂದು ಕಾರ್ ಸ್ಕಿನ್ನ ತೋರಿಸ್ತೀನಿ. ಟೋಟಲ್ ಈ 3 ಕಾರ್ ಸ್ಕಿನ್ ಇದೆ, ಇದು ಸೆಕೆಂಡ್ ಕಾರ್ ಸ್ಕಿನ್ ಗೈಸ್. ಇದು ಕೂಡ ಚೆನ್ನಾಗಿದೆ. ಸೊ ಗೈಸ್, ಇದು ಬರೋ ಅನಿಸುತ್ತೆ ನನ್ನ ಪ್ರಕಾರ, ನೀವು ಕಮೆಂಟಲ್ಲಿ ತಿಳಿಸಿ ಬರುತ್ತಾ ಇಲ್ವಾ ಅಂತ. ಇದು ಕೂಡ ಕಾರ್ ಸ್ಕಿನ್ ಚೆನ್ನಾಗಿದೆ ಗೈಸ್. ಸೊ ಗೈಸ್, ಈಗ ನೆಕ್ಸ್ಟ್ ಅಪ್ಡೇಟ್ ಹೋಗೋಣ ಅಂತ. ನೆಕ್ಸ್ಟ್ ಅಪ್ಡೇಟಲ್ಲಿ ಜರ್ಸಿ ರಾಯಲ್ ಇವೆಂಟ್ ಬರ್ತದೆ, ಬಟ್ ಇದು ಬರಬೇಕಿತ್ತು ಇನ್ನೂ ಒಂದು ಮಂತ್ ಆಗುತ್ತಂತ ಹೇಳ್ತಾವ್ರೆ. ಬಟ್ ವೇಟ್ ಮಾಡೋಣಂತೆ, ಇದರಲ್ಲಿ ಎಲ್ಲ ಜರ್ಸಿ ಐಟಮ್ಸು ಬರುತ್ತೆ. ಮತ್ತು ಇದು ಒಂದು ಸತ ಇನ್ನೊಂದು ಸಲ ಬಂದು ಹೋಗಿದೆ, ಬಟ್ ಇನ್ನೊಂದು ಸತ ಬರಬೇಕಿತ್ತು ಗೈಸ್, ಇನ್ನೊಂದು ಸತ ಬಂದಿಲ್ಲ. ಎಲ್ಲರಿಗೆ ಜರ್ಸಿ ಇಷ್ಟ ಆಗಿರುತ್ತೆ ಲೇಡಿ ಕಮೆಂಟ್ ತಿಳಿಸಿ. ನನಗಂತೂ ಜರ್ಸಿ ಬಂಡಲ್ಸ್ ಫುಲ್ ಫೇವ್ರೇಟ್ ಅಂತಲೇ ಹೇಳ್ತೀನಿ, ಯಾಕಂದರೆ ನನ್ನ ಫೇವ್ರೇಟ್ ಬಂಡಲ್ ಇವು ಡ್ರೆಸ್ ಇವು. ಸೊ ಗೈಸ್, ನಿಮ್ಗೆ ಇಷ್ಟ ಆಗಿದ್ದೆ ಇಲ್ವಂತ ಲೇಡಿ ಕಮೆಂಟ್ ತಿಳಿಸಿ. ಮತ್ತು ಗೈಸ್, ನೆಕ್ಸ್ಟ್ ನಿಮಗೆ ರ್ಯಾಂಪೇಜ್ 3.0 ಬಂಡಲ್ಸ್ನ ತೋರಿಸ್ತೀನಿ. ರ್ಯಾಂಪೇಜ್ 3.0 ಬಂಡಲ್ಸ್ ನೋಡ್ಬೋದು.
ಒಳ್ಳೆ ಕಮೆಂಟ್ ತಿಳಿಸೋ ಮರಿಬೇಡಿ. ಈ ಬಂಡಲು ಕೂಡ ಚೆನ್ನಾಗಿದೆ ಗೈಸ್, ಟೈಗರ್ ಬಂಡಲು ನೋಡ್ಬೋದು ಗೈಸ್, ಇದು ಕೂಡ ಚೆನ್ನಾಗಿದೆ ಅನಿಸ್ತು ನನಗೆ. ಹೇರ್ ಸ್ಟೈಲ್ ಕೂಡ ಚೆನ್ನಾಗಿದೆ ಗೈಸ್, ನಿಮ್ಗೆ ಹೇರ್ ಸ್ಟೈಲ್ ಹೆಂಗ ಅನಿಸುತ್ತೆ ಹೇಳಿ ಕಮೆಂಟಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ಬಂಡಲ್ ತೋರಿಸ್ತೀನಿ, ಆ ಬಂಡಲು ಕೂಡ ಚೆನ್ನಾಗಿದೆ ಗೈಸ್, ಇಲ್ಲಿ ನೋಡ್ಬೋದು. ಇದು ಕೂಡ ಕಾರ್ಡ್ಸ್ ಕೊಟ್ಟು ತಗೋಬೇಕು, ಇದು ಡೈಮಂಡಲ್ಲಿ ಸಿಗುತ್ತೆ, ಫ್ರೀ ಆಗಿ ಕೊಡೋ ಅನಿಸುತ್ತೆ ಈ ಬಂಡಲು. ಇದು ಕೂಡ ರೇರ್ ಆಗಿದೆ ಮತ್ತು ಇದು ಕೂಡ ಚೆನ್ನಾಗಿನೇ ಇದೆ ಗೈಸ್. ಇದರ ಆಕ್ಷನ್ ಕೂಡ ನೋಡ್ಬೋದು, ಅದು ಇಮೋಟಲ್ ಆಗಸ್ ಇಮೋಟ್ ಅಂತ ತಿಳ್ಕೊಬೇಡಿ, ಇದು ಆಕ್ಷನ್ ಇರುತ್ತೆ ಬಂಡಲ್ಸ್ ಆಕ್ಷನ್ ಕೊಡ್ತಿದ್ದಾರೆ. ಮತ್ತೆ ನೀವು ರಿಮೋಟ್ ಅಂತ ತಿಳ್ಕೊಬೇಡಿ. ಇದ್ರ ಹೇಳಿ ಕೂಡ ಚೆನ್ನಾಗಿದೆ ಗೈಸ್, ಕಣ್ಣಲ್ಲಿ ರೆಡ್ ಕಲರ್ ಲೈಟಿಂಗು ಮತ್ತೆ ಬ್ಯಾಕ್ ಗ್ರೌಂಡು ಎಲ್ಲ ಕೂಡ ಚೆನ್ನಾಗಿದೆ ಗೈಸ್. ಹೇರ್ ಸ್ಟೈಲು ಮತ್ತೆ ಅದು ಡ್ರೆಸ್ಸು ಎಲ್ಲ ಫುಲ್ ಓಪಿ ಆಗಿ ಅಂತ ಹೇಳ್ಬೋದು. ಈಗ ಫಿಮೇಲ್ ಬಂಡಲ್ ತೋರಿಸ್ತೀನಿ, ಫಿಮೇಲ್ ಬಂಡಲ್ ಕೂಡ ನೋಡ್ಬೋದು ಗೈಸ್ ಯಾವ ರೀತಿ ಇದೆ ಅಂತ. ಇದರ ಆಕ್ಷನ್ ಕೂಡ ಚೆನ್ನಾಗಿದೆ ಗೈಸ್, ಇದು ಇಮೋಟಲ್. ಈ ಬಂಡಲ್ ಚೆನ್ನಾಗಿರ್ಬೋದು ಅಂತ ನಾನು ಅನ್ಕೊಂಡು, ಏನಂತ ಈ ಬಂಡಲ್ ಇಷ್ಟ ಆಯಿತು. ಫಿಮೇಲ್ ಬಂಡಲು ಇದು ವೆಪನ್ ರಾಯಲ್ ಡೈಮಂಡ್ ರಾಯಲ್ ಕೂಡ ತರ್ಬೋದು ಗೈಸ್, ನೋಡೋಣಂತೆ. ಡೈಮಂಡ್ ರಾಯಲ್ ತಂದರೂ ತರ್ಬೋದು, ಸೊ ವೇಟ್ ಮಾಡಿ ನೋಡೋಣಂತೆ ಗೈಸ್ ಯಾವ್ದ್ರಲ್ಲಿ ತರ್ತಾರಂತ. ಇಲ್ಲಾಂದ್ರೆ ಯಾವ್ದಾದ್ರು ವೆಬ್ ಇವೆಂಟಲ್ಲಿ ಕೂಡ ತಂದರೂ ತರ್ಬೋದು ಗೈಸ್, ನೋಡೋಣಂತೆ. ರ್ಯಾಂಪೇಜ್ 3.0 ಅಪ್ಡೇಟ್ ಬಂದ ತಕ್ಷಣ ಗೊತ್ತಾಗೋದು. ಸೊ ಗೈಸ್ ಆ ಬಂಡಲ್ಸ್ ಹೇಗೆ ಅನ್ಸುತ್ತೆ ತಲೆಗಡೆ ಕಮೆಂಟ್ ತಿಳಿಸಿ. ನಿಮಗೆ ಜಸ್ಟ್ ಬರೀ ಇಮೇಜ್ ಅಷ್ಟೇ ತೋರಿಸಿದೆ ಈ ವಿಡಿಯೋದಲ್ಲಿ, ನಿಮಗೆ ಫುಲ್ ರಿವ್ಯೂ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಇದೇ ಥರ ನಿಮ್ಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಗೈಸ್, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಚಾನಲ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ್ರ ಬೆಳೆ ಕೂಡ ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇಷ್ಟು ಮಾಡಿದ್ರೆ ಸಾಕು, ನಮ್ಮ ವೀರೇಶ್ ಫಿಫಾ ಫ್ಯಾಮಿಲಿಗೆ ಜಾಯ್ನ್ ಆಗ್ತೀರಾ. ಮತ್ತು ಗೈಸ್ ಇದೇ ಥರ ನಿಮಗೆ ಬೇಕಾದ್ರೆ ಅಪ್ಡೇಟ್ಸ್ ಎಲ್ಲ ನಿಮಗೆ ಡೈಲಿ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್ ಫ್ರೆಂಡ್ಸ್, ಯು ನೆಕ್ಸ್ಟ್ ವಿಡಿಯೋ, ಬಾಯ್. We'll be right back.